ಕರ್ನಾಟಕದ ಜನ ಯಾವ ಕಾರಣಕ್ಕೆ ನರೇಂದ್ರ ಮೋದಿ ನೇತೃತ್ವದ NDA ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಓಟ್ ಹಾಕಬೇಕು? ಒಂದು ಅಭಿವೃದ್ಧಿ, ದೇಶದ ಸಮೃದ್ಧಿ. ಎರಡನೇದ್ದು ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಆಚಾರ ವಿಚಾರ, ಸನಾತನ ಧರ್ಮಕ್ಕೆ ಸಿಗುವಂಥ ಗೌರವ, ಮತ್ತು ತಮ್ಮ ಮಕ್ಕಳ ಭವಿಷ್ಯ, ಅದ್ರ ಸಂಬಂಧ ಜನ ನರೇಂದ್ರ ಮೋದಿ ಅವರಿಗೆ ಓಟ್ ಹಾಕ್ತಾರೆ. ಕಳೆದ ಒಂದು 15 ದಿನಗಳಿಂದ ಉತ್ತರ ಕರ್ನಾಟಕ ಭಾಗದಲ್ಲಷ್ಟೇ ಅಲ್ಲ, ಇದು ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ಪ್ರಕರಣ ನೇಹಾ ಪ್ರಕರಣ. ರಾಜಕಾರಣ ಸಪ್ರೇಟು, ಆಚೆ ಎಂದರೂ ಕೂಡ ಈ ಒಂದು ಪ್ರಕರಣದ ಲೆಕ್ಕಾಚಾರಗಳು ಏನು? ದೊಡ್ಡ ಮಟ್ಟಿಗೆ ನೀವು ಹೋರಾಟ ಮಾಡಿದ್ರಿ BJP-ಗರು. ನೋಡಿರಿ, ನೇಹಾ ಪ್ರಕರಣ ಒಂದು ಜಸ್ಟ್ ಉದಾಹರಣೆ, ಒಂದು ಇನ್ಸಿಡೆಂಟ್ ಮಾತ್ರ. ದಿನಂಪ್ರತಿ ನೇಹಾಗಳ ಪ್ರಕರಣ ಆಗ್ತಿದ್ದ. ನೇಹಾ ಪ್ರಕರಣ ಏನು? ಒಬ್ಬ ಮುಸ್ಲಿಂ ಯುವಕ ಆ ಹುಡುಗಿನ ಪಟಾಸ್ ಮೋಸ ಮಾಡಿ ಆಕೆಗೆ ಮನಸ್ಸು ಒಲೈಸಿ ಆಕೆ ಮೇಲೆ ಫೋಟೋ ಗಿಟೋ ತಗೊಂಡು ಆಕೆ ಜೊತೆ ಕಾಂಪ್ರಮೈಸಿಂಗ್ ಪೊಸಿಷನ್ದಲ್ಲಿ ಫೋಟೋ ತೊಗೊಂಡ ಎಲ್ಲ ಇದು. ಆಮೇಲೆ ಆ ಹುಡುಗಿಗೆ ಜ್ಞಾನೋದಯ ಆಯಿತು, ಇಲ್ಲ ಇದು ನಾನು ತಪ್ಪು ಮಾರ್ಗದಲ್ಲಿ ಹೊರಟಿದ್ದೇನೆ, ಅವ ಯಾವಾಗ ಕನ್ವರ್ಟ್ ಆಗಂತ ಕೇಳಿದ. ಆವಾಗ ಆ ಹುಡುಗಿ ನೇಹಾ ನಾನು ಆಗಲ್ಲ ಅಂತ ಹೇಳಿಲ್ಲ, ನಾನು ನಿನ್ನ ಮದುವೆನೂ ಆಗಲ್ಲ ಕನ್ವರ್ಟೂ ಆಗಲ್ಲ ಅಂತ ಹೇಳಿ. ಸೊ ಆವಾಗ ಅವ ಆಕೆಯನ್ನು ಮರ್ಡರ್ ಮಾಡಿದ ಆ ಹುಡುಗ. ಇದು ಸ್ಟ್ಯಾಂಡರ್ಡ್ ಲವ್ ಜಿಹಾದ್ ಅಂದರೆ ಇದು. ಲವ್ ಜಿಹಾದೇ ಇದೆ. ಒಮ್ಮ ಹುಡುಗಿಯನ್ನು ಪಸಾಯಿಸೋದು, ಅವ್ರ ಫೋಟೋಗಳನ್ನು ತೆಗೆದುಕೊಳ್ಳೋದು, ಅವ್ರಿಗೆ ಕನ್ವರ್ಷನ್ ಮಾಡೋದು, ಮದುವೆ ಆಗೋದು, ಮತ್ತು ಇನ್ನೊಂದು ಮದುವೆ ಆಗೋದು, ಮತ್ತು ಇನ್ನೊಂದು ಮದುವೆ ಆಗೋದು, ಇನ್ನೊಂದು 4 ಮದುವೆ ಆಗೋದು, ಕನ್ವರ್ಟ್ ಮಾಡೋದು, ಇಲ್ಲಾಂತಂದರೆ ಈ ಟೈಪ್ ಮಾಡೋದು, ಇದೇ ಲವ್ ಜಿಹಾದ್. ಸೊ ಇದೊಂದು ಇಂಥ ಗಂಭೀರ ಪ್ರಕರಣ ಆದರೂ ಕೂಡ ಮುಖ್ಯಮಂತ್ರಿ ಆದಂಥವರು ಇದೊಂದು ವೈಯಕ್ತಿಕ ವಿಷಯ ಅಂತ ಹೇಳ್ತಾರೆ. ಇದು ವೈಯಕ್ತಿಕ ವಿಷಯ ಅಲ್ಲ, ಇದು ಸ್ಟ್ರಾಟಜೈಸ್ ಆಗಿ ಈಗ ಮಾಡ್ತಾ ಇರುವಂಥ ಕನ್ವರ್ಷನ್ಗೆ ಆ ಸೂಕ್ಷ್ಮತೆ ಅವ್ರಿಗಿಲ್ಲ. ಅವ್ರಿಗೆ ನಮ್ಮ ಮುಖ್ಯಮಂತ್ರಿಗಳು ಭಾಳ ಜಾಣ ಮುಖ್ಯಮಂತ್ರಿಗಳು, ಅವರಿಗೆ ತಿಳಿಲಾರ್ದಂಥ ವಿಷಯ ಅಲ್ಲ. ಆದರೂ ಕೂಡ ಮುಸ್ಲಿಮ್ ವಲಯಕ್ಕೆ ರಾಜಕಾರಣಕ್ಕಾಗಿ ಮುಸ್ಲಿಮ್ ಓಟಗಳ ಸಂಬಂಧ ಆಗಿ ಅವರಿಲ್ಲ ಇದೊಂದು ವೈಯಕ್ತಿಕ ವಿಷಯ ಅಂತ ಅಂದರೆ ಪೂರ್ತಿ ಪ್ರಕರಣದ ತನಿಖೆಯ ದಾರಿಯನ್ನು ತಪ್ಪಿಸುವಂಥ ಕೆಲಸ ಅವರು ಮಾಡಿದ. ಮೇಲಿನವ್ರು ಹಂಗೆ ಮುಖ್ಯಮಂತ್ರಿನ ಆ ಟೈಪ್ ಹೇಳಿದ್ಮೇಲೆ ಕೆಳಗಿನವ್ರು ನ್ಯಾಚುರಲಿ ಸೀರಿಯಸ್ ಆಗಿ ತೊಗೊಳೋದಿಲ್ಲ. ಈ ರೀತಿ ಮಾಡಿದಾಗ ಜನರಿಗೆ ನ್ಯಾಚುರಲಿ ಎದ್ದು ಕಾಣ್ತೈತಿ, ನಮಗೆ ಕಾಣುತ್ತೆ, ನಮ್ಮ ಚಿಕ್ಕ ಹುಡುಗಗೆ ಗೊತ್ತಾಗುತ್ತೆ ಇರಲಿ ಲವ್ ಜಿಹಾದ್ ಪ್ರಕರಣ ಇವ ಮಾಡಿದ್ದು ತಪ್ಪು, ಇದು ಘೋರ ಅನ್ಯಾಯ ಅಂಥೇಳಿ. ನಾನು ನೋಡಿದ್ದೆ ಅದು ಹುಡುಗಿ ಬಾಡಿ, ನಾನು ಅದು ಅನ್ನ ಸೌಟ್ ಹಾಕಿ ಅನ್ನ ತೆಗೆದಿರ್ತಾರಲ್ಲ ಮನೆಯಲ್ಲಿ, ಆ ರೀತಿ ಕತ್ತಿದ್ದ. ಎಷ್ಟು ಕ್ರೂರ್ ಇರ್ಬೋದು. ಸೊ ಇದೇನಿದೆ ಅಲ್ಲ, ಇದು ನಮ್ಮ ಜನರಿಗೆ ಹೆದರಿಕೆ ಹುಟ್ಟಿತ್ತು. ನಾಳೆ ನಮ್ಮ ಮಕ್ಕಳದ ಭವಿಷ್ಯ ಏನಪ್ಪ, ನಮ್ಮ ಹೆಣ್ಮಕ್ಳು ಬಾಳೆ ಏನು, ಇದು ದೊಡ್ಡ ಪ್ರಮಾಣದಲ್ಲಿ ಜನ ಹೆದರಿದ್ದಾರೆ ಇವತ್ತು. ಎಸ್ ಸರ್, ಅಂತಿಮ ಘಟ್ಟ, ನೀವಾಗಲೇ ಯಾವ್ಯಾವ ಕಾರಣಕ್ಕೆ ನಿಮ್ಮ ಪಕ್ಷಕ್ಕೆ ಓಟ್ ಹಾಕಬೇಕು ಇವೆಲ್ಲವೂ ಕೂಡ ಹೇಳ್ತಾ ಇದ್ದೀರಿ, ಬಟ್ ಜನಕ್ಕೇನು ಅಪೀಲ್ ಮಾಡ್ತೀರಿ ನೀವು? ಜನರಿಗೆ ನಾನು ವಿನಂತಿ ಮಾಡ್ಕೊತೇನೆ, ಇವತ್ತು ನಮ್ಮ ದೇಶದಲ್ಲಿ ಆಗಿರುವಂಥ ಪ್ರಗತಿ ನೋಡಿರಿ, ದೇಶದಲ್ಲಿ ಆಗಿರುವಂಥ ಅಭಿವೃದ್ಧಿ ನೋಡಿರಿ, ಇಡೀ ದೇಶದಲ್ಲಿ ನಮ್ಮ ಭಾರತೀಯತೆಗೆ, ನಮ್ಮ ಸಂಸ್ಕೃತಿಗೆ, ನಮ್ಮ ಭಾಷೆಗಳಿಗೆ, ನಮ್ಮತನಕ್ಕೆ ಸಿಗ್ತಿರುವಂಥ ಗೌರವ, ಮತ್ತು ಇಡೀ ಜಗತ್ತಿನಲ್ಲಿ ಭಾರತೀಯರನ್ನು, ಭಾರತದ ವಿಚಾರಗಳ ಬಗ್ಗೆ ಜಗತ್ತು ತಿಳ್ಕೊಂಡಿರುವಂಥ, ಇವತ್ತು ಜಗತ್ತಿನಲ್ಲಿ ಮೂಡಿ ಬಂದಿರುವಂಥ ನಂಬಿಕೆ, ಇವನ್ನೆಲ್ಲ ನೋಡಿ ನಿಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ, ದೇಶದ ಭವಿಷ್ಯಕ್ಕಾಗಿ ತಾವೆಲ್ಲರೂ ಮತ್ತೊಮ್ಮೆ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದ ಮಾಡಬೇಕು. ಇಲ್ಲಿ ಎಲ್ಲ ಕ್ಯಾಂಡಿಡೇಟ್ಗಳಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕೋದ್ರ ಮೂಲಕ ನರೇಂದ್ರ ಮೋದಿ ಅವ್ರನ್ನ ಆರಿಸ್ತೊಂಬರ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೊತೀವಿ. ಕಡೆಯದಾಗಿ ನರೇಂದ್ರ ಮೋದಿ ಅವ್ರ ಬಗ್ಗೆ 1 ನಿಮಿಷದಲ್ಲಿ ಹೇಳಿದಾರೆ, ಏನು ಹೇಳ್ತೀರಿ ನರೇಂದ್ರ ಮೋದಿ ಅವ್ರ ಬಗ್ಗೆ? ಹೋಪ್ ಆಫ್ ದಿಸ್ ವರ್ಲ್ಡ್, ಇವತ್ತು ಜಗತ್ತಿನ ಆಶಾಕಿರಣ ಅವರು, ಕೇವಲ ನಮ್ಮ ದೇಶ ಅಲ್ಲ ಜಗತ್ತಿನ ಆಶಾಕಿರಣ. 28 ಕ್ಷೇತ್ರಗಳಲ್ಲಿ ಎಷ್ಟು ಗೆಲ್ತೀರಿ ಸರಿ? 28 ಗೆಲ್ತೀವಿ. 28 ಹೌದು. ಯಾ ಸರ್, ಒಳ್ಳೆಯದಾಗಲಿ, ನಮ್ಮ ಟೈಮ್ ಕೊಟ್ರಿ, ಕ್ಯಾಂಪೇನ್ಗೆ ಹೋಗಬೇಕಾಗಿತ್ತು, ಈ ಸಂದರ್ಭದಲ್ಲಿ ಕೂಡ ನಮ್ಗೆ ಸಮಯ ಕೊಟ್ರಿ. ಅರವಿಂದ್ ಬೆಲ್ಲದವರು ರಾಜ್ಯ ರಾಜಕಾರಣದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿರೋದು. ಸೊ ರಾಜಕೀಯ ಲೆಕ್ಕಾಚಾರಗಳೆಲ್ಲವೂ ಕರೆಕ್ಟಾಗಿ ಆಗಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಿದ್ರು ಅಂತ ನಾನು ಪದೇ ಪದೇ ಹೇಳ್ತಿರ್ತೀನಿ. ಸೊ ಒಂದಲ್ಲ ಒಂದು ದಿನ ಆ ಘಟ್ಟವನ್ನು, ಆ ಹಂತವನ್ನು ಮುಟ್ಟುವಂಥ ಸಾಮರ್ಥ್ಯ ಎಲ್ಲವೂ ಕೂಡ ಇವರಲ್ಲಿದೆ, ಅದಾಗತ್ತೆ ಅಂತ ಅನ್ಕೋತಾ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ ಅಂತ ಹೇಳ್ತಾ
ಇವರು ಸ್ಪಷ್ಟವಾಗಿ ಹೇಳಿದ್ರು 28-28 ಗೆಲ್ತೀವಿ ಮತ್ತೊಮ್ಮೆ ಮೋದಿ ಅಂತ. ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.